ಕಾಲೇಜು ಇನ್ನೇನು ಆರಂಭ ಆಗ್ತಾ ಇದೆ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಾಲೇಜಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಸುಮಾರು ತಿಂಗಳಿಂದ ಕಾಲೇಜನ್ನ ಮಿಸ್ ಮಾಡ್ಕೊಂಡಿದ್ದಂತಹ ವಿದ್ಯಾರ್ಥಿಗಳು ಕೆಲವರೆಲ್ಲ ಅತ್ಯಂತ ಹುಮ್ಮಸ್ಸಿನಿಂದ ರೆಡಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಡಿಸಿಎಂ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ದಾರೆ, ಕಾಲೇಜುಗಳೆಲ್ಲವೂ ಕೂಡ ಸದ್ಯದಲ್ಲೇ ಆರಂಭ ಆಗುತ್ತೆ ಅಂತ. ಸೊ ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ತಯಾರಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರತಕ್ಕಂಥದ್ದು, ಕರ್ನಾಟಕದಲ್ಲಿ ಸದ್ಯದಲ್ಲೇ ಕಾಲೇಜು ಓಪನ್ ಆಗ್ತಾ ಇದೆ, ಇನ್ನೇನು ಮುಂದಿನ ತಿಂಗಳೇ ಕಾಲೇಜ್ ಓಪನ್ ಆಗ್ತಾ ಇದೆ. ರಾಜ್ಯದಲ್ಲಿ ಕಾಲೇಜನ್ನು ತೆರೆಯೋದಕ್ಕೆ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ, ಶುರುವಾಗ್ತಾ ಇದೆ ಕಾಲೇಜು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. ಮೊದಲು ಸ್ಕೂಲ್ ವಿಚಾರವನ್ನು ಬಿಟ್ಟು ಬರೀ ಕಾಲೇಜಿನ ವಿಚಾರವನ್ನು ಮಾತ್ರ ನಾವೀಗ ಗಮನ ಹರಿಸೋಣ, ಯಾಕೆಂದರೆ ಸ್ಕೂಲ್ ಸದ್ಯಕ್ಕಿಲ್ಲ, ಆದರೆ ಕಾಲೇಜುಗಳು ಆರಂಭ ಆಗುತ್ತೆ. ಅದು ಪಿ ಯು ಆಗಿರ್ಬೋದು, ಪದವಿ ಕಾಲೇಜ್ ಆಗಿರ್ಬೋದು, ಸ್ನಾತಕೋತ್ತರ ಆಗಿರ್ಬೋದು, ಇದನ್ನು ಆರಂಭ ಮಾಡೋದಕ್ಕೆ ಈಗ ಶಿಕ್ಷಣ ಇಲಾಖೆ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದೆ. ಸೊ ಹಾಗಾಗಿ ರಾಜ್ಯದಲ್ಲಿ ಬಹುತೇಕ ನವೆಂಬರ್ ಮುಂದಿನ ತಿಂಗಳಿನಿಂದ ಕಾಲೇಜುಗಳು ಆರಂಭ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ರಾಜ್ಯದಲ್ಲಿ ನವೆಂಬರ್ನಿಂದ ಕಾಲೇಜುಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಬಹುತೇಕ ನವೆಂಬರ್ನಲ್ಲಿ ಶಾಲೆ ಇಲ್ಲ, ಕಾಲೇಜುಗಳು ಆರಂಭ ಆಗುತ್ತೆ. ನವೆಂಬರ್ನಿಂದ ಪಿ ಜಿ, ಡಿಗ್ರಿ ಮತ್ತು ಪಿ ಯು ಸಿ ಕಾಲೇಜ್ ಪ್ರಾರಂಭ ಆಗುವ ಸುಳಿವನ್ನು ಸರ್ಕಾರವೇ ಕೊಟ್ಟಿದೆ. ಅಂದರೆ ನವೆಂಬರ್ 2 ಅಥವಾ 3ನೇ ವಾರದಲ್ಲಿ ಕಾಲೇಜುಗಳನ್ನು ತೆರೆಯೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹಾಗಾಗಿ ಈಗಾಗಲೇ ಕಾಲೇಜು ಪ್ರಾರಂಭ ಮಾಡೋದಕ್ಕೆ ಸರ್ಕಾರ ಕೂಡ ಸಿದ್ಧತೆ ನಡೀತಾ ಇದೆ. ಕಾಲೇಜು ಪ್ರಾರಂಭದ ಬಗ್ಗೆ ಸುಳಿವನ್ನು ನೀಡಿದ್ದಾರೆ ಡಿ ಸಿ ಎಂ ಅಶ್ವತ್ಥನಾರಾಯಣ್. ಕಾಲೇಜು ಪ್ರಾರಂಭಕ್ಕೆ ಶಿಕ್ಷಣ ಇಲಾಖೆ ಕೂಡ ತಯಾರಿಗಳನ್ನು ನಡೆಸ್ಕೊಳ್ತಾ ಇದೆ. ಮಾರ್ಗಸೂಚಿಗಳ ಅನ್ವಯವೇ ಕಾಲೇಜನ್ನು ಆರಂಭ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಅಂದರೆ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಸೊ ಮಾರ್ಗಸೂಚಿ ಅಂದರೆ ಕೇವಲ ಒಂದೆರಡು ವಿಚಾರ ಅಲ್ಲ, ನೀವು ಕಾಲೇಜನ್ನು ಶುರು ಮಾಡಬೇಕು ಅಂತಂದರೆ ತುಂಬ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಆ ನಿಯಮಗಳ ಅನ್ವಯವೇ ಕಾಲೇಜನ್ನು ತೆರೆಯೋದಕ್ಕೆ ಈಗ ಶಿಕ್ಷಣ ಇಲಾಖೆ, ಕಾಲೇಜಿನವರು ಮತ್ತು ಸರ್ಕಾರ ಎಲ್ಲರೂ ಸೇರಿ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡ್ತಾರೆ ಒಂದು ತಿಂಗಳು ಕಾಲೇಜನ್ನೆಲ್ಲ ರನ್ ಮಾಡಿ ಅದರ ಔಟ್ಪುಟ್ ಏನು ಬರುತ್ತೆ ಅಂತಕ್ಕಂಥದ್ದು ನೋಡಿಕೊಂಡು ಆಮೇಲೆ ಸ್ಕೂಲ್ ಬಗ್ಗೆ ಚಿಂತನೆ. ಹಾಗಾದರೆ ಮಾರ್ಗಸೂಚಿ ಏನು, ಇದು ಪ್ರಶ್ನೆ. ಯಾವ ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ಕಾಲೇಜನ್ನು ನಡೆಸಬೇಕಾಗುತ್ತೆ? ಕಡ್ಡಾಯವಾಗಿ ತರಗತಿಗೆ ಹಾಜರಾಗಬೇಕು ಅಂತ ಯಾವ ವಿದ್ಯಾರ್ಥಿಯನ್ನು ಕೂಡ ಒತ್ತಾಯಿಸುವಂತಿಲ್ಲ, ಬರಲೇಬೇಕು, ಅಟೆಂಡೆನ್ಸ್ ಕಂಪಲ್ಸರಿ, ಅಟೆಂಡೆನ್ಸ್ ಇಲ್ಲ ಅಂದರೆ ಎಕ್ಸಾಮ್ ಕೂರ್ಸ್ ಅಲ್ಲ, ಈ ಯಾವ ನಿಯಮಗಳು ಕೂಡ ಅಪ್ಲೈ ಆಗಲ್ಲ. ಬಂದವರು ಬರಬಹುದು, ಬರದೇ ಇದ್ದವರು ಇರಬಹುದು. ಬರದೇ ಇದ್ದವರು ಕಾಲೇಜಿನಲ್ಲಿ ಪಾಠದ ಜೊತೆಗೆ ಆನ್ಲೈನ್ ತರಗತಿಗೆ ಕೂಡ ಒತ್ತನ್ನು ಕೊಡಬೇಕಾಗುತ್ತೆ. ಯಾರಿಗೆ ಆನ್ಲೈನ್ ಕ್ಲಾಸು, ಬರದೇ ಇದ್ದಂಥವರಿಗೆ ನೀವು ತರಗತಿಯನ್ನು ನಡೆಸಿ ಆನ್ಲೈನ್ ಕ್ಲಾಸನ್ನು ಕೂಡ ಮಾಡಬೇಕಾಗುತ್ತೆ. ಎರಡನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಆಪ್ಷನ್ ಆಗಿ ಕೊಡಬೇಕು. ನೀವು ಕಾಲೇಜಿಗಾದರೂ ಬನ್ನಿ ಅಥವಾ ಮನೆಯಲ್ಲಾದರೂ ಇರಿ. ಇನ್ನು ಕಾಲೇಜಿಗೆ ಬರತಕ್ಕಂಥ ವಿದ್ಯಾರ್ಥಿ ಪ್ರತಿದಿನ ಥರ್ಮಲ್ ಸ್ಕ್ಯಾನಿಂಗ್ ಕಡ್ಡಾಯ. ದೇವಸ್ಥಾನಕ್ಕೆ ಬರೋರಿಗೂ ಥರ್ಮಲ್ ಸ್ಕ್ಯಾನಿಂಗ್ ಕಡ್ಡಾಯ ಅಂದಿದ್ರು, ಇವತ್ತು ನೋಡಿದ್ರಲ್ಲ ಏನಾಯಿತು ಅಂತ. ಹಂಗಾಗಬಾರ್ದು, ಕಾಲೇಜಲ್ಲಿ ಯಾವ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಥರ್ಮಲ್ ಸ್ಕ್ಯಾನಿಂಗ್ ಕಡ್ಡಾಯವಾಗಿ ಪ್ರತಿ ವಿದ್ಯಾರ್ಥಿಗೂ ಕೂಡ ಮಾಡಲೇಬೇಕು. ಕಾಲೇಜಿನವರು ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಕಾಲೇಜಿನ ಕ್ಯಾಂಪಸ್ ತರಗತಿ ಮುಗಿದ ಬಳಿಕ ಎಲ್ಲ ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡಬೇಕು. ಕ್ಯಾಂಪಸ್ ಆಗಿರ್ಬೋದು, ತರಗತಿ ಆಗಿರ್ಬೋದು, ಅದನ್ನು ಸ್ಯಾನಿಟೈಸ್ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲ ಕೊಠಡಿಯಲ್ಲೂ ಸ್ಯಾನಿಟೈಸರ್ ಇಟ್ಟಿರಲೇಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಅದನ್ನು ಬಳಸುವಂತೆ ಹೇಳಬೇಕಾಗುತ್ತೆ. ಸೊ ಇದು ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ. ಇನ್ನು ತರಗತಿಗಳಲ್ಲಿ ಸಾಮಾಜಿಕ ಅಂತರದಲ್ಲೇ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಒಂದು ಡೆಸ್ಕ್ನಲ್ಲಿ ಇಬ್ಬರು, ಮತ್ತು ಅದರಿಂದ ಹಿಂದಿನ ಡೆಸ್ಕ್ ಖಾಲಿ ಬಿಡೋದು, ಈ ಥರ. ಪ್ರತಿ ಕ್ಯಾಂಪಸ್ನಲ್ಲಿ ಆರೋಗ್ಯ ಸಹಾಯವಾಣಿಯನ್ನು ಆರಂಭ ಮಾಡಬೇಕಾಗುತ್ತೆ. ಬಟ್ ಖಾಸಗಿ ಕಾಲೇಜುಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ಕಷ್ಟ ಅನುಭವ ಅನಿಸುತ್ತಿದ್ದು. ಇನ್ನು ಬೋಧಕ ಬೋಧಕೇತರ ಸಿಬ್ಬಂದಿ ಮಾಸ್ಕ್ ಮತ್ತು ಗ್ಲೌಸ್ ಇದೆಲ್ಲವನ್ನು ಹಾಕಲೇಬೇಕು, ಧರಿಸಲೇಬೇಕು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸ್ವಲ್ಪ ಪ್ರೌಢರಾಗಿರ್ತಾರೆ ವಿದ್ಯಾರ್ಥಿಗಳು, ಗೊತ್ತಿರುತ್ತಿವೆಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಗಿರಬೇಕು ಅಂತಕ್ಕಂಥದ್ದು. ಲೈಬ್ರರಿಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡೋದಕ್ಕೆ ಅಗತ್ಯ ಕ್ರಮವನ್ನು ವಹಿಸಲೇಬೇಕಾಗುತ್ತೆ, ಅದನ್ನು ಕಾಲೇಜಿನವರು ನೋಡಿಕೊಳ್ಬೇಕು. ಆರೋಗ್ಯದಲ್ಲಿ ವ್ಯತ್ಯಯ ಇರುವ ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ಕಡ್ಡಾಯ ಮಾಡುವಂತಿಲ್ಲ, ಹಾಜರಾತಿಯನ್ನು ಯಾರಿಗೂ ಕಡ್ಡಾಯ ಮಾಡುವಂತಿಲ್ಲ, ಅವರೊಬ್ಬರಿಗೆ ಅಂತಲೇ ಅಲ್ಲ, ಯಾರಿಗೂ ಕಡ್ಡಾಯ ಇಲ್ಲ. ಆರೋಗ್ಯ ಸಮಸ್ಯೆ ಇರುವ ವಿದ್ಯಾರ್ಥಿಗಳು ಸೂಕ್ತ ದಾಖಲೆಯನ್ನು ಒದಗಿಸುವುದು ಕಡ್ಡಾಯ, ಸೂಕ್ತ ದಾಖಲಾತಿಗಳನ್ನು ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರು ಕೊಡಬೇಕು. ಕ್ರೀಡಾ ಚಟುವಟಿಕೆಗಳ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು.
ಕ್ರೀಡಾ ಚಟುವಟಿಕೆಗಳು ಮಾಡಬೇಕಾದರೆ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಗುಂಪು ಕೊಡಬಾರದು ಇನ್ನು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದಲ್ಲಿ ಶುಚಿತ್ವವನ್ನ ಕಾಪಾಡೋದು ಇದೆಲ್ಲವನ್ನ ಕೂಡ ಮೇಂಟೇನ್ ಮಾಡಬೇಕಾಗುತ್ತೆ ಸೋ ಇದೆಲ್ಲವೂ ಕೂಡ ಸಿದ್ಧತೆಗಳು ಯಾವ ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಕೊಳ್ಳೋಣ ಶ್ರೀನಿವಾಸ್ ಈಗಾಗಲೇ ಸರ್ಕಾರ ಫಿಕ್ಸ್ ಆಗಿಬಿಟ್ಟಿದೆಯಾ ನವೆಂಬರ್ 2 ಅಥವಾ 3ನೇ ವಾರದಲ್ಲಿ ಕಾಲೇಜು ಆರಂಭ ಮಾಡಬೇಕು ಅಂತ ಒಂದು ವೇಳೆ ಫಿಕ್ಸ್ ಆಗಿದ್ರೆ ಅದಕ್ಕೆ ಮಾಡ್ಕೊಳ್ತಾ ಇರತಕ್ಕಂತ ತಯಾರಿ ಏನು ಅರವಿಂದ್ ಹೌದು ರಾಜ್ಯ ಸರ್ಕಾರ ಒಂದ ರೀತಿಯಾಗಿ ಮೆಂಟಲಿ ಪ್ರಿಪೇರ್ ಆಗಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಡಿಸಿಎಂ ಅಶ್ವಥ್ ನಾರಾಯಣರು ನಿನ್ನೆ ಕಾಲೇಜುಗಳು ಪ್ರಾರಂಭದ ವಿಚಾರವಾಗಿ ಸುಳಿವನ್ನ ಕೊಟ್ಟಿರುವಂತದ್ದು ನವೆಂಬರ್ ನಲ್ಲಿ 2ನೇ ಅಥವಾ 3ನೇ ವಾರದಲ್ಲಿ ರಾಜ್ಯ ಸರ್ಕಾರ ಕಾಲೇಜುಗಳಂದ್ರೆ ಪಿಜಿ ಡಿಗ್ರಿ ಹಾಗೆ ಪಿಯುಸಿ ಕಾಲೇಜುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಚಿಂತನೆಯನ್ನ ಮಾಡುತ್ತಿರುವಂತದ್ದು ಸೋ ಆ ಹಿನ್ನೆಲೆಯಲ್ಲಿ ಈಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯನ್ನ ಮಾಡುತ್ತಿದ್ದಾರೆ ಮುಂದಿನ ವಾರ ಬಹುಶಃ ಸಿಎಂ ಯಡಿಯೂರಪ್ಪನವರ ಜೊತೆ ಅಂತಿಮ ಸುತ್ತಿನ ಸಭೆ ಆದ ನಂತರ ಯಾವತ್ತಿನಿಂದ ಪ್ರಾರಂಭ ಮಾಡಬೇಕು ಅನ್ನುವಂತದ್ದು ಬಹುಶಃ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ಹೆಚ್ಚು ದಿನ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡದೆ ಇರೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಪ್ರೌಢಾವಸ್ಥೆ ಅಂದ್ರೆ ಸ್ವಲ್ಪ ಏನು ಕಾಲೇಜು ಡಿಗ್ರಿ ಮತ್ತೆ ಪಿಜಿಗಳನ್ನು ಓಪನ್ ಮಾಡ್ಕೊಂಡ್ರೆ ಅವರಿಗೆ ಗೈಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಎಲ್ಲದರ ಬಗ್ಗೆ ಅರಿವಿರುತ್ತೆ ಸೋ ಹಾಗಾಗಿ ಮೊದಲು ಪಿಜಿ ಪದವಿ ಅದಾದ ನಂತರ ಪಿಯುಸಿ ಕಾಲೇಜಿನ ತರಗತಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈಗ ಚಿಂತನೆ ಮಾಡಿರುವಂತದ್ದು ಬಹುಶಃ ಸಿಎಂ ಅವರ ಸಭೆ ಬಳಿಕ ಅಂತಿಮ ದಿನಾಂಕ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಅರವಿಂದ್ ಈಗ ಯಾವ ರೀತಿ ಲೆಕ್ಕಾಚಾರ ಅಂತ ಈಗ ಪಿಯುಸಿ ಡಿಗ್ರಿ ಪಿಜಿ ಎಲ್ಲವನ್ನ ಏಕಕಾಲಕ ಅಥವಾ ಅದನ್ನು ಹಂತ ಹಂತವಾಗಿ ಮಾಡಬೇಕು ಅಂತಕಂತ ಲೆಕ್ಕಾಚಾರ ಅರವಿಂದ್ ಈಗ ಪ್ರಮುಖವಾಗಿ ನಾನು ಹೇಳಿದ ಹಾಗೆ ಪಿಯುಸಿ ಇಂದ ಮೇಲೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಅರಿವಿರುತ್ತೆ ಏನು ಹೇಳಿದ್ರು ಕೂಡ ಅದನ್ನು ಕೇಳಬಹುದು ಸಾಮಾಜಿಕ ಅಂತರ ಆಗಿರಬಹುದು ಮಾಸ್ಕ್ ಅನ್ನು ಧರಿಸಬೇಕು ನೀವು ಅನ್ನಂತದಾಗಿದ್ದು ಇದೆಲ್ಲವನ್ನೂ ಕೂಡ ಅವ್ರಿಗೆ ಬೇಗ ಗ್ರಹಿಕೆ ಮಾಡ್ಕೊಳ್ತಾರೆ ಹಾಗಾಗಿನೇ ಪ್ರಾರಂಭಿಕವಾಗಿನೇ ಕಾಲೇಜು ಮಟ್ಟದಿಂದನೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಅದಕ್ಕೆ ಅಗತ್ಯವಾದಂತಹ ಮಾರ್ಗಸೂಚಿಗಳು ಮಾಸ್ಕ್ ಅನ್ನು ಧರಿಸುವಂಥದ್ದು ಥರ್ಮಲ್ ಸ್ಕ್ಯಾನ್ ಅನ್ನು ಮಾಡುವಂತಹದ್ದು ಸ್ಯಾನಿಟೈಸ್ ಮಾಡುವಂತಹದ್ದು ಕ್ಯಾಂಪಸ್ ನಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂಥದ್ದು ಹೀಗೆ ಅನೇಕ ಮಾರ್ಗಸೂಚಿಗಳನ್ನು ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಕುಳಿತು ಸಿದ್ಧಪಡಿಸುತ್ತೆ ಅದಾದ ನಂತರ ಈ ಒಂದು ಕಾಲೇಜುಗಳ ಪ್ರಾರಂಭದ ವಿಚಾರವಾಗಿ ಆ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಪ್ರಾರಂಭಿಕವಾಗಿ ಕಾಲೇಜ್ ಅಂದ್ರೆ ನಾನು ಈಗಾಗಲೇ ಹೇಳಿದಾಗ ಪಿಯುಸಿ ಪದವಿ ಹಾಗೆ ಪಿಜಿ ಕೋರ್ಸ್ ಗಳನ್ನ ಪ್ರಾರಂಭ ಮಾಡುವಂತಹ ಚಿಂತನೆಯಲ್ಲಿ ಸರ್ಕಾರ ಗಂಭೀರವಾಗಿರುವಂತಹದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ